सिद्धप सेट रहे, सिद्धप सेट रहे। शरण स्वामी, शरण, शरणार्थी। येन बोलूँ वही तू? स्वामी, महामंत्री गढ़ तमगे ये पत्र वन्न कड़लो, अप्पने मारी जा रहे। स्वीकार से। अंधा ये, अरमने ली ये लोग छेम हुए? छेम आगे जा रहे स्वामी। अदे युद्ध प्रारंभवागो आगिदेयल्ल अदक्के सिद्धते नडेदिदे नानिन्नु होरडबहुदे सरिप्प होगु बा शरण स्वामी शरणार्थी प्रति हल्लिया मुखंडरिगे तलवारिगे प्रमुखरिगे अर्चकरिगे अरमनेयल्लि नडेयो मुंजाग्रता सभेगे करे बंदिदे अल्लदे इल्लि सेना तरबेति पडेदवरिगे सेनेयल्लि सेरोदु कूड अवकाशविदे अंत सिद्धप्प नम्म चन्न गंडागिद्रे होरट बिडोळो अरमनेगे अल्लेने कुसे खंडित अज्जी ಏನ್ ಮಾಡೋದು ಈ ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡಿಗೆ ನ್ಯಾಯ ಹೆಣ್ಣಿಗೆ ನ್ಯಾಯ ಅಲ್ವೇ ಇಂತ ಸಂದರ್ಭದಲ್ಲಾದರೂ ನಾವು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅದೆಲ್ಲ ಆಗದ ಮಾತು ಕಣವ ಯುದ್ಧ ಪುರುಷರಿಗೆ ಮಾತ್ರ ಇರುವಂತದ್ದು ಯಾಕೆ ಯಾಕೆ ಕೇಳರಮೆ ಮಹಿಳೆಯರದೇ ಸೈನ್ಯ ತಯಾರು ಮಾಡಿ ಯುದ್ಧ ಮಾಡಬಹುದಲ್ವಾ ಅವಕಾಶ ಸಿಕ್ಕಿದ್ರೆ ನಾನು ಹೋಗೋಳೆ ಅಯ್ಯೋ ನನ್ನವ್ವ ನೀನು ಮಹಾರಾಣಿಯಾಗಿ ಮಹಿಳೆಯರದೆ ಒಂದು ಸೈನ್ಯ ಕಟ್ಟುವಂತೆ ಸದ್ಯಕ್ಕೆ ಸುಮ್ಮನಿರವ್ವ ಅವ್ವ ನೀ ನಿದ್ಯೆ ನೋಡು ಬೆಂಕಿಗೆ ತುಪ್ಪ ಸುರಿಯೋದಿಕ್ಕೆ ನೋಡ್ ಜನ ನಿನ್ನ ಮೇಲೆ ಎರಡು ಸಲ ಹಲ್ಲೆ ನಡೆಸಿದ್ದಾರೆ ಅವರು ಯಾರು ಎಲ್ಲಿಂದ ಬಂದ್ರು ಒಂದು ತಿಳಿತಾ ಇಲ್ಲ ಬಂದವರು ನಿನ್ನನ್ನು ಹೆದರಿಸಬೇಕು ಅಂತ ಬಂದ್ರು ಇಲ್ಲ ನಿನ್ನ ಪ್ರಾಣನೇ ತೆಗಿಬೇಕು ಅಂತ ಬಂದ್ರು ಅದು ಅರ್ಥ ಆಗ್ತಾ ಇಲ್ಲ ಒಂದ್ವೇಳೆ ಕಂದಾರಿ ಕಳ್ಳರಾಗಿದ್ರೆ ನಿನ್ನ ಪ್ರಾಣನೇ ತಗೊಂಡು ಹೋಗಿರೋರು ಏನು ನಮ್ಮ ದೃಷ್ಟ ಚೆನ್ನಾಗಿದೆ ನೋಡ್ ಜನ ಸೈನ್ಯ ಸೇರ್ತೀನಿ ಯುದ್ಧ ಮಾಡ್ತೀನಿ ಅನ್ನೋ ಕನಸನ್ನೆಲ್ಲ ಮರೆತು ಬಿಡು ನಿನ್ನ ಹೆಚ್ಚಾಗಿ ಒಬ್ಬೊಬ್ಳೆ ಹೊರಗೆ ಓಡಾಡಬೇಡ ಓಡಾಡಬೇಕಾದ ಅಗತ್ಯವೇನಿದೆ ಮನೆಯಲ್ಲಿ ಇರೋಕಾಗಲ್ವಾ ಅಪ್ಪಯ್ಯ ನೀವ ಈ ಮಾತು ಹೇಳ್ತಾ ಇರೋದು ಎಲ್ಲರ ಮುಂದೆ ನನ್ನ ಮಗಳು ಗಂಡಬೇರಿ ಅಂತ ಹೇಳ್ತಾ ಇದ್ದಿದ್ದು ನೀವೇನಾ ಏನು ಮಾಡಿದವ ಹೆತ್ತ ಕರುಳಿನ ಸಂಕಟ ನಿನಗೆ ಅರ್ಥ ಆಗಲ್ಲ ನಿನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ನನಗೆ ಅನಿಸ್ತಾ ಇದೆ ಮಗಳೇ ಯಾಕೋ ಯಾಕೋ ನನ್ನ ಮನಸ್ಸು ಭಯಭೀತವಾಗಿದೆ ನನ್ನ ಮಾತು ಕೇಳವ ಯುದ್ಧ ಮುಗಿದು ಎಲ್ಲರ ಮನಸ್ಸು ನೇರಳಾಗುವವರೆಗೂ ಸ್ವಲ್ಪ ಸಮಾಧಾನವಾಗಿರು ನಿನಗೆ ಒಂದು ಮದುವೆ ಅಂತ ಮಾಡಿದ ಮೇಲೇನೆ ನನ್ನ ಮನಸ್ಸಿಗೆ ನೆಮ್ಮದಿ ಎಲ್ಲರೂ ಹೀಗೆ ಹೆಣ್ಣುಮಕ್ಕಳು ಮುಂದೆ ಬರ್ತಾರೆ ಅಂದ್ರೆ ತಡೆಯೋರೆ ನೀವು ಹೀಗೆ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ ಅಪ್ಪಯ್ಯ ಸರಿ ನೀವು ಹೇಳಿದಾಗೆ ಒಂದು ಮೂಲೆಯಲ್ಲಿ ಬಿದ್ದಿರ್ತೀನಿ ಜನ 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 Thank you.
ಸಿದ್ದಪ್ಪ, ಚೆನ್ನ ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ಲಲ್ಲ. ಏನ್ ಮಾಡ್ಲವ, ಅವಳು ಮನಸ್ಸಿನೊಳಗಿರೋ ದುಗುಡ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನೀನೇ ವಿಚಾರಿಸುವ. ಸರಿ ಕಡಪ್ಪ. ಸಿದ್ದಪ್ಪ, ನೀನು ಅರಮನೆಗೆ ಹೋಗ್ತೀಯಾ ಹೇಗೆ? ಹೋಗ್ಲೇಬೇಕಲ್ಲವ. ಅದಕ್ಕೂ ಮುಂಚೆ ಊರ್ ಜನ ತಳುವಾರ ಅರ್ಚಕರ ಸಭೆ ಸೇರಿಸ್ಬೇಕು. ಸೇನಾ ತರಬೇತಿ ಪಡೆದ ಹುಡುಗರನ್ನು ವಿಚಾರಿಸ್ಬೇಕಲ್ಲ. ಅದನ್ನೇನು ನಾನು ನೋಡ್ಕೊಳ್ತೀನಿ. ಚೆನ್ನವಾಗಿ ಸ್ವಲ್ಪ ಸಮಾಧಾನ ಹೇಳವ. ಸರಿ ಕಣ. ರಾಜಪ್ಪ ಬಾಯಿಲಿ. ಊರ್ ಜನನೆಲ್ಲ ಕಟ್ಟೆ ಹತ್ರಕ್ಕೆ ಬರ್ಲಿಕ್ಕೆ ಹೇಳು. ನಾನು ಹೇಳಿದೆ ಅಂತ ಹೇಳು. ಆಯ್ತಾ ದೊಡ್ಡ. ಆ ಹಳ್ಳಿ ಹುಡುಗಿಗೆ ನಾವಿಟ್ಟ ಎರಡನೆಯ ಗುರಿ ಸ್ವಲ್ಪ ಅದರಲ್ಲೇ ತಪ್ಪಿ ಹೋಯ್ತು. ಇಲ್ಲ ಇಲ್ಲ, ಬರಲಿ ಬರಲಿ ನನ್ನ ಬಂಟರು. ಮೂರಕ್ಕೆ ಮುಕ್ತಾಯ ಎಂಬುವ ಹಾಗೆ ಅವಳ ದೇಹ ನಾಯಿ ನರಿಗಳ ಪಾಲಾಗಬೇಕು ಪಾಲಾಗಬೇಕು. ಹೌದು, ಭದ್ರ ಏಕೋ ಶಿವಲಿಂಗನಿಗೆ ಪಟ್ಟ ಕಟ್ಟಲು ಹಿಂಜರಿಯುತ್ತಿದ್ದಾನೆ. ಸೋಮು ನಾಗವೇಣಿಯನ್ನು ಮದುವೆ ಆಗಿದ್ದರೆ ಸುಲಭವಾಗಿ ಸಿಂಹಾಸನ ಹೇರಬಹುದಿತ್ತು. ಈಗ ಸಿಂಹಾಸನವೂ ಇಲ್ಲ, ಆ ಹುಡುಗಿಯೂ ಇಲ್ಲ. ಶಿವಲಿಂಗ ಸೋಮಶೇಖರ್ನಷ್ಟು ಸಮರ್ಥನಲ್ಲದಿದ್ದರು ಪಟ್ಟ ಏರಲು ಯಾರಾದರೇನು? ಒಟ್ಟಿನಲ್ಲಿ ಅಧಿಕಾರ ನನ್ನ ಕಿರುಬೆರಳ ತುದಿಯಲ್ಲಿರಬೇಕು. ಏನನ್ನೋ ಯೋಚಿಸುತ್ತಿರುವ ಹಾಗಿತ್ತು. ಹೌದು ಮಗಳೇ, ಎಷ್ಟೇ ಆದರೂ ನಾನು ಹೆಣ್ಣು ಎತ್ತಿರುವವಳು. ನಿನಗೊಂದು ಭದ್ರವಾದ ನೆಲೆ ಸಿಗುವವರೆಗೂ ನನಗೆ ನೆಮ್ಮದಿ ಎಲ್ಲಿಂದ ಬಂತು ಹೇಳು? ಭೂಮಂಡಲದ ಎಲ್ಲಾ ತಾಯಂದಿರು ನಿಮ್ಮ ಹಾಗೆ ಮಹತ್ವಾಕಾಂಕ್ಷಿಯಾಗಿದ್ದರೆ ಎಲ್ಲ ಹೆಣ್ಣು ಮಕ್ಕಳ ಬಾಳು ಹಸನಾಗಿರುತ್ತಿತ್ತು ಅಲ್ವೇ ಅಮ್ಮ? ನಾನು ವಿಶೇಷ ತಾಯ್ತನ ಇರುವವಳು ಮಗಳೇ. ನಾನು ಅಂದುಕೊಂಡದ್ದನ್ನು ಸಾಧಿಸೇ ತೀರುತ್ತೇನೆ. ನಿಜ ನಿಜ, ಸ್ವಂತ ಸಹೋದರನಿಗೆ ಪಟ್ಟ ದಕ್ಕದ ಹಾಗೆ ಮಾಡಿದ ಮಹಾನ್ ಸ್ತ್ರೀ. ಏನಂದೆ? ಅದೇ ಅಮ್ಮ, ಸೋಮು ಮಾವನಿಗೆ ಯುವರಾಜ ಪಟ್ಟ ಇಲ್ವಂತೆ. ನಿಜವೇ ಅಲ್ಲವೇ ಮತ್ತೆ? ಮಾತಿಗೆ ತಪ್ಪಿ ಅದ್ಯಾರೋ ಅನಾಮಧೇಯ ಹೆಣ್ಣಿನಿಂದ ಹೋದ ಅವನಿಗೆ ತಕ್ಕ ಶಾಸ್ತಿಯ ಆಯ್ತು ಬಿಡು. ನನ್ನ ಮಾತು ಕೇಳಿದ್ದರೆ ಸಿಂಹಾಸನದ ಮೇಲೆ ಕುಳಿತು ವಿಜೃಂಭಣೆಯಿಂದ ಆಡಳಿತ ನಡೆಸಬಹುದಿತ್ತು ಅಲ್ಲವೇ? ಅಮ್ಮ, ಸತ್ಯ ಹೇಳಬೇಕು ಎಂದರೆ ದೊರೆಯಾಗಲು ಸೋಮು ಮಾವನೇ ಅರ್ಹ ವ್ಯಕ್ತಿ. ಹುಚ್ಚುಬಾಯಿ, ನೋಡು ಮಗಳೇ, ರಾಜಕೀಯ ಸೂಕ್ಷ್ಮಗಳನ್ನು ತಿಳಿದುಕೊಳ್ಳದೆ ಮಾತನಾಡಬೇಡ.
ಅಮ್ಮ ಅದು ಅತ್ತಿಗೆ ಬಾ ಮಹಾರಾಣಿ ಕುಳಿತುಕೋ ಏನು ಮಹಾರಾಣಿಯವರು ಬಹಳ ಸಡಗರದಲ್ಲಿದ್ದಿದೆ ಒಂದು ಶುಭ ಸುದ್ದಿ ತಂದಿದ್ದೇನೆ ಅತ್ತಿಗೆ ಹೌದೇ ಏನದು ಶಿವಲಿಂಗ ನಾಯಕರಿಗೆ ಪಟ್ಟ ಕಟ್ಟಲು ದೊರೆಗಳು ಸಮ್ಮತಿಸಿದ್ದಾರೆ ಅತ್ತಿಗೆ ಏನು ನೀನು ಹೇಳ್ತಿರೋ ಮಾತು ನಿಜವೇ ನಾನೇಕೆ ಸುಳ್ಳು ಹೇಳಲಿ ಆದರೆ ಭದ್ರ ಈ ವಿಷಯದಲ್ಲಿ ಹಿಂದೇಟು ಹಾಕುತ್ತಿದ್ದೇನಲ್ಲವೇ ಇದು ನಿನ್ನಿಂದ ಹೇಗೆ ಸಾಧ್ಯವಾಯಿತು ನನ್ನಿಂದ ಹೇಗೆ ಸಾಧ್ಯವಾದೀತು ಅತ್ತಿಗೆ ನಮ್ಮ ಸೋಮಶೇಖರ ಈ ಸಮಸ್ಯೆಯನ್ನು ಬಗೆಹರಿಸಿದ್ದಾನೆ ಶಿವಲಿಂಗ ನಾಯಕನಿಗೆ ಪಟ್ಟವಾಗಬೇಕೆಂದು ಪಟ್ಟು ಹಿಡಿದು ಅವರ ಅಣ್ಣನ ಬಾಯಿ ಮುಚ್ಚಿಸಿಬಿಟ್ಟ ಸೋಮು ಮಾವ ನಿಜಕ್ಕೂ ಅಪರಂಜಿ ನಮ್ಮ ಶಿವು ಏನು ಗುಲಗಂಜಿನ ಹಕ್ಕಿನ ಪ್ರಶ್ನೆ ಬಂದಾಗ ನಿಯಮಾನುಸಾರ ನಮ್ಮ ಶಿವಲಿಂಗ ನಾಯಕನಿಗೆ ಪಟ್ಟವಾಗಬೇಕೆಂಬ ಅರಿವು ಸೋಮಶೇಖರನಿಗೂ ಇರುವುದರಿಂದಲೇ ಹಿಂದೆ ಸರಿದು ಒಳ್ಳೆತನ ತೋರಿದ್ದಾನೆ ಹೋಗಲಿ ಬಿಡು ಗುಡ್ಡದಂತೆ ಬಂದ ಸಮಸ್ಯೆ ಅರಳಿಯಂತೆ ಆರಿಹೋಯಿತು ಬೇಗ ವಿವಾಹವನ್ನು ಪಟ್ಟಾಭಿಷೇಕವನ್ನು ಮಾಡಿ ಮುಗಿಸೋಣವೆಂದರೆ ನಮ್ಮ ಬಿದನೂರಿನ ಮೇಲೆ ಬಿಜಾಪುರ ಶಾಹಿಗಳು ಮೈಸೂರಿನವರು ದಂಡೆತ್ತಿ ಬರುತ್ತಾರೆಂಬ ಸುದ್ದಿ ಹೋಗಲಿ ಬಿಡು ಯುದ್ಧದ ನಂತರವೇ ವಿವಾಹದ ಸಿದ್ಧತೆಗಳು ನಡೆಯಲಿ ಸರಿ ಅತ್ತಿಗೆ ಅರಮನೆಯ ನೆಂಟರಿಷ್ಟರಿಗೆಲ್ಲ ವಿಷಯ ತಿಳಿಸಿ ಸಂಭ್ರಮಿಸಬೇಕು ಕ್ಷಮಿಸಿ ಅತ್ತಿಗೆ ಇದರಲ್ಲಿ ಕ್ಷಮೆ ಏನು ಬಂತು ಸಂತೋಷ ಪಡಬೇಕಾದ ವಿಷಯವೇ ಹೋಗಿ ಬಾ ನಾನಿನ್ನು ಬರುತ್ತೇನೆ ಒಳ್ಳೆಯದಾಗಲಿ ನಾಗವೇಣಿ ಮಹಾರಾಣಿ ಹೇಳಿದ್ದನ್ನು ಕೇಳಿಸಿಕೊಂಡೆಯಾ ಆದರೆ ಭದ್ರಪ್ಪ ಮಾವ ಏಕೆ ಇಂತಹ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡರು ಅವರ ಈ ಕೆಟ್ಟ ನಿರ್ಧಾರ ನಮ್ಮ ಏಳಿಗೆಗೆ ನಾಂದಿ ಮಗಳೇ ಅಂದರೆ ಶಿವಲಿಂಗ ನಾಯಕ ಪಟ್ಟದರಸ ಆದರೆ ನೀನು ಪಟ್ಟದ ರಾಣಿ ಅಮ್ಮ ಕಿರ್ಚೆ ಬೇಡ ಅರಮನೆಯ ಗೋಡೆಗಳಿಗೂ ಕಿವಿ ಇರುತ್ತದೆ ಇನ್ನು ಮುಂದೆ ನೀನು ಸೋಮಶೇಖರ ನಾಯಕನನ್ನು ಮರೆಯಬೇಕು ಶಿವಲಿಂಗ ನಾಯಕನನ್ನು ನೀನು ಧ್ಯಾನಿಸಬೇಕು ಅಮ್ಮ ಪ್ರೀತಿ ಅನ್ನೋದು ಮೈ ಮೇಲಿಂದ ಕಳಚಿಟ್ಟ ಅರಿವೆಯ ಹಾಗಲ್ಲ ಅದು ಸಾಯೋ ತನಕ ನಮ್ಮ ದೇಹದಲ್ಲಿ ಅಂಟಿಕೊಂಡಿರುವ ಉಸಿರಿನ ಹಾಗೆ ನೀರಿಗೆ ಬಿದ್ದು ಪ್ರಜ್ಞೆ ಕಳೆದುಕೊಂಡವನಿಗೆ ಕೃತಕ ಉಸಿರಾಟವನ್ನು ಕೊಟ್ಟು ಅವನ ಜೀವವನ್ನು ಉಳಿಸುತ್ತಾರೆ ಹಾಗೆ ಈಗ ನೀನು ಕೃತಕ ಉಸಿರಾಟದಲ್ಲಿರುವನೆಂದು ತಿಳಿದುಕೋ ಸಾಧ್ಯವಿಲ್ಲ ಸೋಮು ಮಾವನ ಪ್ರೀತಿಯಿಂದ ವಿಮುಖಳಾಗಲು ನನ್ನಿಂದ ಸಾಧ್ಯವಿಲ್ಲ
ಒಂದು ವೇಳೆ ಸೋಮು ಮಾವ ನನ್ನನ್ನು ಮದುವೆಯಾಗದೆ ಹೋದರೆ ಜೀವನ ಪರ್ಯಂತ ನಾನು ಕನ್ಯೆಯಾಗಿಯೇ ಉಳಿದುಕೊಳ್ಳುತ್ತೇನೆ. ನನ್ನ ಮಾತನ್ನು ಕೇಳು ನಾಗವೇಣಿ. ಇಷ್ಟು ವರ್ಷ ನನ್ನ ತಪಸ್ಸಿನ ಕೊನೆ ಕಾಲದ ಘಟ್ಟವಿದು. ಮುಂದಿಟ್ಟ ಹೆಜ್ಜೆಯನ್ನು ಯಾವುದೇ ಕಾರಣಕ್ಕೂ ನಾ ಹಿಂತೆಗೆಯಲಾರೆ. ನೀನು ಶಿವಲಿಂಗ ನಾಯಕನನ್ನೇ ಮದುವೆಯಾಗಬೇಕು. ಈ ಕೆಳದಿ ಸಿಂಹಾಸನಕ್ಕೆ ನೀನೇ ಪಟ್ಟದ್ರಾಣಿ ಆಗಬೇಕು. ಅಮ್ಮ, ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ. ನೀವು ತಿರುಗಿಸಿದಂತೆ ತಿರುಗುವುದಕ್ಕೆ ನಾನು ರಥದ ಚಕ್ರವಲ್ಲ. ಚಾಬೂಕು ಇದೆ ಎಂದು ಬಾರಿಸಿ ಓಡಿಸಲು ಪಟ್ಟದ ಕುದುರೆಯೂ ಅಲ್ಲ. ನನಗೆ ನನ್ನದೇ ಆದ ಆಸೆ ಆಕಾಂಕ್ಷೆಗಳಿವೆ. ನಿನಗೆ ಇರಬಹುದು, ಆದರೆ ಆ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ನಾನು ಹೇಳಿದಂತೆ ಕೇಳಿದರೆ ನಿನ್ನ ಭವಿಷ್ಯಕ್ಕೆ ಕ್ಷೇಮ ಮಗಳೇ. ನಿಮ್ಮ ಮಾತಿನಂತೆ ನಡೆಯದೆ ಇದ್ದರೆ ಹೇಗೆ ನಡೆಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ನಾನು ಏಳು ಕೆರೆ ನೀರು ಕುಡಿದವಳು. ನಾನು ನಿಮ್ಮ ಗರ್ಭದ ನೀರನ್ನು ಕುಡಿದವಳು. ಅದು ಒಂಬತ್ತು ತಿಂಗಳುಗಳ ಕಾಲ ನಿರಂತರವಾಗಿ ನೀರು ಕುಡಿದವಳು. ನಿನ್ನ ರಕ್ತವೇ ನನ್ನ ದೇಹದಲ್ಲಿ ಹರಿಯುತ್ತಿರುವುದಮ್ಮ. ನಿನ್ನ ಹಠವೇ ನನ್ನಲ್ಲಿರುವುದು. ನಿಮ್ಮ ಮಹತ್ವಾಕಾಂಕ್ಷೆಯೇ ನನ್ನ ದೇಹದಲ್ಲೂ ಇರುವುದು. ಇದೊಂದು ಸಲ ನನ್ನ ಆಸೆಯಂತೆ ನನ್ನನ್ನು ಬದುಕಲು ಬಿಟ್ಟು ಬಿಡಿ. ನನಗೆ ಈ ಪದವಿ, ಈ ಪಟ್ಟ, ಶಿವಮಾವ ಯಾರೂ ಬೇಡ. ನಾನು ಪ್ರೀತಿಸಿದ್ದು ಸೋಮು ಮಾವನನ್ನು ಮಾತ್ರ. ಅವರಿಗೆ ನಾನು ಬೇಡವಾಗಿದ್ದೇನೆ. ಅಮ್ಮ, ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊ. ನಾನು ಪ್ರೀತಿಸಿದವರಿಗೆ ನಾನು ಬೇಡವಾಗಿರುವಾಗ ನನ್ನನ್ನು ನನ್ನ ಪಾಡಿಗೆ ಬದುಕಲು ಬಿಟ್ಟು ಬಿಡಿ. ನಿಮ್ಮ ಪಾದವನ್ನು ಮುಟ್ಟಿ ಕೇಳಿಕೊಳ್ಳುತ್ತೇನೆ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ. ಚೆನ್ನ